ನಮಸ್ಕಾರ, ನೈನ್ AM ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಒಂದು ಕಡೆ ರೈತರ ಸಾಲ ಮನ್ನಾ ಆಗ್ತಾ ಇಲ್ಲ, ಸಾಲದ ಶೂಲಕ್ಕೆ ರೈತರು ಬಲಿಯಾಗ್ತಿದ್ದಾರೆ, ಆದ್ರೆ ತಾವು ಮಾಡದ ಸಾಲಕ್ಕೆ ರೈತರು ಬಲಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಎಲ್ಲಿ? ರೈತರಿಗೆ ಮೋಸ ಮಾಡುತ್ತಿರೋದು ಯಾರು? ವಂಚಕರ ಮುಖವಾಡವನ್ನ ಕಳಿಸ್ತಾ ಇದೆ ನ್ಯೂಸ್ 18 ಕನ್ನಡ. ರೈತರೇ, ನಿಮ್ಗೆ ಇದು ಶಾಕಿಂಗ್ ನ್ಯೂಸ್, ಇದು ನೀವು ನೋಡ್ಲೇಬೇಕಾದಂತಹ ಸ್ಟೋರಿ. ರೈತರು ಈ ಸುದ್ದಿಯನ್ನ ನೋಡ್ಲೇಬೇಕು. ಸಾಲ ಪಡೆದಿದ್ರು ನೀವು ಸಾಲಗಾರರಾಗ್ತೀರಾ ಹೇಗೆ ಅನ್ನುವ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರೈತರೇ, ಇದು ನಿಮಗೆ ಶಾಕಿಂಗ್ ನ್ಯೂಸ್, ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಸಾಲ ನೀವು ಪಡೆಯದೆ ಇದ್ರೂ ಕೂಡ ನೀವು ಸಾಲಗಾರರಾಗ್ತೀರಿ. ಯಾವ ರೀತಿಯಾಗಿ ಸಾಲಗಾರರಾಗ್ತೀರಿ ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ. ಶಾಕಿಂಗ್ ಸುದ್ದಿ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿಯಾಗಿ ಸಾಲಗಾರರಲ್ಲದಿದ್ರೂ ಕೂಡ ನೀವು ಸಾಲಗಾರರಾಗ್ತೀರಾ ಅನ್ನುವಂತಹ ಮಹತ್ವದ ಸುದ್ದಿಯನ್ನ ರೈತರಿಗೋಸ್ಕರ ನ್ಯೂಸ್ 18 ಕನ್ನಡ ಮುಂದಿಡ್ತಾ ಇದೆ. ನಿಮ್ಗೆ ಗೊತ್ತೇ ಇಲ್ಲದಂತೆ ಮೋಸ ಹೋಗ್ತೀರಾ ನೀವು. ನಿಮ್ಮ ಹೆಸರಲ್ಲಿ ಲಕ್ಷ ಲಕ್ಷ ಸಾಲ ಆಗತ್ತೆ. ನಿಮ್ಮ ಅನಕ್ಷರತೆಯೇ ಅಲ್ಲಿ ನಿಮಗೆ ಶಾಪ ಆಗೋದ್ರಲ್ಲಿ ನೋ ಡೌಟ್. ಹಾಗಾದ್ರೆ ನಿಮ್ಮ ಹೆಸರಿನಲ್ಲಿ ಏನಾಗತ್ತೆ? ನಿಮ್ಮ ಹೆಸರಲ್ಲಿ ಲಕ್ಷ ಲಕ್ಷ ಸಾಲ ಯಾವ ರೀತಿಯಾಗಿ ಮಾರ್ಪಾಡಾಗತ್ತೆ? ನಿಮ್ಮ ಅನಕ್ಷರತೆಯ ಬಂಡವಾಳವನ್ನ ಹೇಗೆ ದುರುಪಯೋಗ ಮಾಡಿಕೊಳ್ತಾರೆ? ಇವೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೆಸರು ನಿಮ್ಮದು, ಮತ್ಯಾರ ಖಾತೆಗೋ ಹಣ, ನಿಮಗೆ ಮೋಸ ಮಾಡೋರು ಯಾರು ಗೊತ್ತಾ? ಈ ಸುದ್ದಿಯನ್ನು ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ಗೆ ಒಳಗಾಗ್ತೀರಾ. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ನಿಮ್ಮ ಖಾತೆ ಇರೋದಿಲ್ಲ, ಬದಲಾಗಿ ಮತ್ಯಾರದ್ದೋ ಖಾತೆಗೋ ಹಣ ಹೋಗಿರುತ್ತೆ, ಮತ್ಯಾರ ಖಾತೆಯಲ್ಲೋ ಹಣ ಇರುತ್ತೆ. ನಿಮಗೆ ಮೋಸ ಮಾಡೋರು ಇಲ್ಲಿ ಇದ್ದಾರೆ. ಹಾಗಾದ್ರೆ ಆ ರೀತಿಯಾಗಿ ಮೋಸ ಮಾಡೋರು ಯಾರು? ನನ್ನ ಅಕೌಂಟ್ ಇದೆ, ಆದ್ರೆ ಹಣ ನಂದಲ್ಲ, ಸಾಲ ನಂದಲ್ಲ ಅಂತ ನೀವು ಹೇಳೋದಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ಅಲ್ಲಿ ಸಾಲ ಇರುತ್ತೆ. ಹಾಗಾದ್ರೆ ರೈತರ ಸುಲಿಗೆ ಮಾಡ್ತಾ ಇರೋರು ಯಾರು? ತಮಗೆ ಗೊತ್ತಿಲ್ಲದಂತೆ ರೈತರು ಹೇಗೆ ಮೋಸ ಹೋಗ್ತಾ ಇದ್ದಾರೆ, ಹೀಗೆ ಮೋಸ ಮಾಡ್ತಾ ಇರೋರು ಯಾರು ಅನ್ನೋದ್ರಂತಹ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬ್ಯಾಂಕ್ ನಿಂದಲೇ ಇಲ್ಲಿ ಅನ್ನದಾತರಿಗೆ ಮಹಾ ಮೋಸ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಅಲ್ಲ, ಯಾರ್ಯಾರು ಮೋಸ ಮಾಡ್ತಾ ಇಲ್ಲ, ಇಲ್ಲಿ ಮೋಸ ಮಾಡ್ತಾ ಇರೋರು ಸ್ವತಃ ಬ್ಯಾಂಕ್ ನ ಅಧಿಕಾರಿಗಳು, ಬ್ಯಾಂಕ್ ನ ಸಿಬ್ಬಂದಿ ಇಲ್ಲಿ ಅನ್ನದಾತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ. ಬಡ ರೈತರ ಹೆಸರಲ್ಲಿ ಕೋಟಿ ಕೋಟಿ ಇಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋಟಿ ಕೋಟಿ ಸ್ವಾಹ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಂಕ್ ನ ಅಧಿಕಾರಿಗಳು, ಬ್ಯಾಂಕ್ ನ ಸಿಬ್ಬಂದಿ. ನಿಮ್ಮ ದಾಖಲೆ ಬೇಕು ಅಂತಾನೆ ಇಲ್ಲ, ಇಲ್ಲಿ ನಕಲಿ ದಾಖಲೆ ಸೃಷ್ಟಿಯಾಗತ್ತೆ. ಆ ನಕಲಿ ದಾಖಲೆಯಲ್ಲಿಯೇ ಕೋಟಿ ಕೋಟಿ ಸ್ವಾಹವನ್ನ ಕೂಡ ಮಾಡಲಾಗತ್ತೆ. ಕಲಬುರಗಿಯ ಬ್ಯಾಂಕ್ ನಿಂದ ಒಂದು ಮಹಾ ಮೋಸ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೇವರ್ಗಿ ತಾಲೂಕಲ್ಲಿದೆ ಆ ಬ್ಯಾಂಕ್, ಕಲ್ಲೂರ್ಕೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನ ಕಥೆಯನ್ನ ನಿಮ್ಗೆ ಹೇಳ್ತಾ ಇದೀವಿ. ಯಾವ ರೀತಿಯಾಗಿ ಇಲ್ಲಿ ಆ ಬ್ಯಾಂಕ್ ನ ಅಧಿಕಾರಿಗಳು ರೈತರ ಹೆಸರಲ್ಲಿ ಮಹಾ ಮೋಸವನ್ನ ಮಾಡಿದ್ದಾರೆ, ಕಲಬುರಗಿಯ ಬ್ಯಾಂಕ್ ಯಾವ ರೀತಿಯಾಗಿ ಜನರಿಗೆ ಮೋಸವನ್ನ ಮಾಡಿದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಬಡ ರೈತರಿಗೆ ಸಾಲ ಕೊಟ್ಟಿದ್ದಾಗಿ ಹೇಳಿ ಆ ಒಂದು ಹಣವನ್ನ ತಾವೇ ಗುಳುಂ ಮಾಡಿದ್ದಾರೆ, ಮನೆ ಮಂದಿಗೆಲ್ಲ ಸಾಲವನ್ನ ಕೊಟ್ಟಿರುವ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ, ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕೋಟಿ ಕೋಟಿ ಹಣವನ್ನ ಇಲ್ಲಿ ಗುಳು ಮಾಡಲಾಗಿದೆ. ಮನೆಯವರಿಗೆಲ್ಲ ಸಾಲ ಕೊಟ್ಟಿದ್ದೀವಿ ಅನ್ನುವಂತಹ ದಾಖಲೆ ಸಮೇತ ಇಲ್ಲಿ ಸಾಲ ಹೋಗಿರುವ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ನೀವು ಸಾಲ ತಗೊಂಡಿರೋದಿಲ್ಲ, ಬದಲಾಗಿ ಅಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಸಾಲದ ದಾಖಲೆ ಇರುತ್ತೆ. ಸ್ವಾಹ ಸ್ಟೋರಿಯಲ್ಲೂ ಇಂಟ್ರೆಸ್ಟಿಂಗ್ ಕತೆ ಇದೆ, ಅದರಲ್ಲೂ ಕೂಡ ಸತ್ತಿರೋರ ಹೆಸರಲ್ಲೂ ಕೂಡ ಸಾಲವನ್ನ ಎತ್ತಲಾಗಿದೆ. ಸತ್ತಿರೋರ ಹೆಸರು ಕೂಡ ಸಾಲ ಎತ್ತುವಳಿ ಮಾಡಲಾಗಿದ್ದು ಬೆಳೆ ವಿಮೆ ಆಗಿರ್ಬಹುದು, ಸಾಲ ಮನ್ನದ ಹಣವು ಕೂಡ ಇಲ್ಲಿ ಗುಳುಮಾಗಿದೆ. ಬದುಕಿರೋರ ಹೆಸರಲ್ಲಿ ಏನೋ ಸಾಲ ಇದೆ ಅಂತ ಅನ್ಕೋಬಹುದು, ಆದ್ರೆ ಇಲ್ಲಿ ಸತ್ತಿರೋರನ್ನು ಕೂಡ ಬಿಟ್ಟಿಲ್ಲ, ಇಲ್ಲಿ ಸತ್ತಿರೋರ ಹೆಸರಲ್ಲಿ ಕೂಡ ಸಾಲವನ್ನ ಎತ್ತಲಾಗಿದೆ. ಆ ಒಂದು ಸಾಲದ ಹಣವನ್ನ ಅಧಿಕಾರಿಗಳು ಗುಳುಮ್ ಮಾಡಿದ್ದಾರೆ. ರೈತರ ಹಣವನ್ನ ಈ ರೀತಿಯ
ಜಂಟಿಯಾಗಿ ಗುಳು ಮಾಡಿ ಸ್ವಾಹ ಮಾಡಿದ್ಯಾರು? ಇಡೀ ಬ್ಯಾಂಕೇ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ಯಾ? ಅಸಲಿಗೆ ಈ ಕರ್ಮಕಾಂಡದ ಕಿಂಗ್ ಪಿನ್ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹಾಗಾದ್ರೆ ಇಲ್ಲಿ ಯಾರು ಹಣವನ್ನ ಗುಳು ಮಾಡಿದ್ದು, ಸಾಲವನ್ನ ತಗೊಂಡಿದ್ಯಾರು? ಎಸ್, ಈ ಗುಳು ಮಾಡಿದ ಬೇರೆ ಯಾರು ಅಲ್ಲ, ಬ್ಯಾಂಕ್ನ ಸಿಬ್ಬಂದಿಯೇ. ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಕಾರ್ಯದರ್ಶಿ, ಈತನ ಹೆಸರು ಶಿವಾನಂದ ಬಿರಾದಾರ. ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ಒಂದು ಫೋಟೋ. ಈತನೇ ಈ ರೀತಿಯಾಗಿ ತನ್ನ ಸಾಲವನ್ನ ಬೇರೆಯವರ ಹೆಸರಲ್ಲಿ ಸಾಲವನ್ನ ತಗೊಂಡು ತಾನು ಅದನ್ನ ಗುಳು ಮಾಡಿಕೊಂಡಿರುವಂತಹ ಒಬ್ಬ ಬ್ಯಾಂಕ್ ಸಿಬ್ಬಂದಿ. ಈತನ ಹೆಸರು ಶಿವಾನಂದ ಬಿರಾದಾರ, ಈತ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನ ಕಾರ್ಯದರ್ಶಿ. ಆದ್ರೆ ಬ್ಯಾಂಕ್ ನಲ್ಲೇ ಇದ್ದುಕೊಂಡು ಈತ ಮಾಲೀಕರನ್ನ ವಂಚನೆ ಮಾಡಿದ್ದಾನೆ. ಅನಕ್ಷರಸ್ಥ ರೈತರೇ ಈ ವಂಚಕನ ಟಾರ್ಗೆಟ್ ಆಗಿದ್ದಾರೆ. ಯಾರಿಗೂ ಗೊತ್ತಾಗ್ತಿಲ್ಲ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈತ ಮಹಾಮೋಸವನ್ನ ಮಾಡಿದ್ದಾನೆ. ರೈತರ ಹೆಸರಿನಲ್ಲಿ, ಸತ್ತವರ ಹೆಸರಿನಲ್ಲಿ, ಅನಕ್ಷರಸ್ಥರ ಹೆಸರಿನಲ್ಲಿ ಈತ ಮಾಡಿರೋದು ಮಹಾಮೋಸ, ಮಹಾದಗ ವಂಚನೆಯನ್ನ ಮಾಡಿದ್ದಾನೆ. ಅನಕ್ಷರಸ್ಥ ರೈತರಿಗೆ ಗೊತ್ತಾಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಸಾಲವನ್ನ ತಗೊಂಡು ದಾಖಲೆಗಳನ್ನ ಸೃಷ್ಟಿಸಿ ಮಹಾ ವಂಚನೆಯನ್ನ ಮಾಡಿರುವಂತಹ ಈತನೇ ಶಿವಾನಂದ್. ಈತನೇ ಈ ರೀತಿಯಾಗಿ ಜನರಿಗೆ, ರೈತರಿಗೆ ಮೋಸ ಮಾಡಿದವನು. ಅಷ್ಟಕ್ಕೂ ಇದ ಹಣ ನುಂಗಿದ್ ಹೇಗೆ ಅಂತೀರಾ? ನ್ಯೂಸ್ 18 ಗೆ ಸಿಕ್ಕಿದೆ ಇಂಚಿಂಚು ಮಾಹಿತಿ. ಒಂದೊಂದು ಸ್ಟೋರಿ ಕೂಡ ವಿಭಿನ್ನ ಆಗಿದೆ, ಒಬ್ಬೊಬ್ಬರ ಕಥೆಯೂ ಕೂಡ ಇಲ್ಲಿ ಡಿಫರೆಂಟ್ ಆಗಿದೆ. ಈತ ಯಾವ ರೀತಿಯಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾನೆ, ಯಾವ ರೀತಿಯಾಗಿ ಒಬ್ಬೊಬ್ಬ ರೈತರ ಹೆಸರಿನಲ್ಲಿ ಹಣವನ್ನ ಪಡ್ಕೊಂಡಿದ್ದಾನೆ, ಸಾಲವನ್ನ ಪಡ್ಕೊಂಡಿದ್ದಾನೆ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಶಿವಾನಂದ ಯಾವ ರೀತಿ ರೈತರಿಗೆ ವಂಚನೆ ಮಾಡಿದ, ಯಾವೆಲ್ಲ ದಾಖಲೆಗಳನ್ನ ಸೃಷ್ಟಿಸಿದ, ನಕಲಿ ಮಾಡಿದ ಅನ್ನೋದನ್ನ ಕೂಡ ಹೇಳ್ತೀವಿ. ಜೊತೆಗೆ ಈತ ಸತ್ತವರನ್ನ ಕೂಡ ಇಲ್ಲಿ ಬದುಕಿಸಿದ್ದಾನೆ, ಅಮಾಯಕರ ಧರ್ಮವನ್ನು ಕೂಡ ಬದಲಿಸಿದ್ದಾನೆ, ಅದನ್ನು ತೋರಿಸ್ತೀವಿ ನೋಡಿ. ಮೊದಲು ರೈತರ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾನೆ ಈತ. ರೈತನ ಹೆಸರು, ಜಮೀನಿನ ಸರ್ವೆ ನಂಬರ್ ಅನ್ನ ನಕಲಿ ಮಾಡ್ತಾನೆ, ಆಧಾರ್ ಕಾರ್ಡ್ ಕೂಡ ಈತ ನಕಲಿ ಮಾಡಿದ್ದ. ಬೇರೆ ಈಗಾಗಲೇ ಇನ್ಫಾರ್ಮೇಶನ್ ಅನ್ನ ಕೂಡ ತಗೊಳ್ತಾನೆ. ಅವನು ಯಾವ ರೀತಿಯಾಗಿ ರೈತ ಇದ್ದಾನೆ, ಅವನ ಹೆಸರೇನು, ಜಮೀನಿನ ಸರ್ವೆ ನಂಬರ್ ಏನು ಅನ್ನೋದ್ರ ನಕಲಿಯನ್ನ ಮಾಡಿಕೊಂಡು, ಆಧಾರ್ ಕಾರ್ಡ್ ಕೂಡ ಈತ ನಕಲಿ ಮಾಡಿದಂತಹ ಒಬ್ಬ ಬ್ಯಾಂಕ್ನ ಸಿಬ್ಬಂದಿ. ರೈತನ ಹೊಲದ ಸರ್ವೆ ನಂಬರ್ ಆಗಿರ್ಬೋದು, ಆತ ವಾಸಿಸ್ತಾ ಇರುವಂತಹ ಏರಿಯಾ ಆಗಿರ್ಬೋದು, ರೈತನ ಹೆಸರಾಗಿರ್ಬೋದು, ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಈತ ಪಡ್ಕೊಳ್ತಾನೆ. ಆ ನಂತರ ನಕಲಿ ದಾಖಲೆಗಳನ್ನ ಬಳಸ್ಕೊಂಡು ರೈತರ ಹೆಸರಲ್ಲಿ ಈತ ಸಾಲವನ್ನ ಪಡ್ಕೊಳ್ತಾನೆ, ಸಾಲ ಮಂಜೂರು ಮಾಡಿದ್ದಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾನೆ, ದಾಖಲೆಗೆ ಬ್ಯಾಂಕ್ ಅಧ್ಯಕ್ಷರ ನಕಲಿ ಸಹಿಯನ್ನು ಕೂಡ ಹಾಕಿಕೊಳ್ತಾನೆ. ಕೇವಲ ಇಲ್ಲಿ ಬ್ಯಾಂಕ್ ನಲ್ಲಿ ಅಧ್ಯಕ್ಷರ ಸಹಿ ಇರತ್ತೆ ಅನ್ನೋದನ್ನ ನಾವು ಭಾವಿಸಬೇಕಾಗಿಲ್ಲ, ಅಧ್ಯಕ್ಷರ ನಕಲಿ ಸಹಿ ಕೂಡ ಈತೆ ಹಾಕಿಸ್ತಾನೆ. ಹೀಗೆ ಒಂದು ರೀತಿಯಾಗಿ ಈತ ಫ್ರಾಡ್ ಅನ್ನ ಮಾಡಿದ್ದಾನೆ, ನಕಲಿ ದಾಖಲೆಗಳನ್ನ ಬಳಸಿ ರೈತರ ಹೆಸರಲ್ಲಿ ಸಾಲವನ್ನ ಪಡ್ಕೊಂಡು ಏನು ಅರಿಯದ ರೈತರಿಗೆ ಈತ ಮಹಾಮೋಸವನ್ನ ಮಾಡಿದ್ದಾನೆ. ಇದೇ ರೀತಿಯಾಗಿ ಒಂದು ಫ್ರಾಡ್ ಮಾಡಿದ್ದಾನೆ. ಆದ್ರೆ ಇನ್ನೊಂದು ರೀತಿಯ ಫ್ರಾಡ್ ಕೂಡ ಈತ ಮಾಡಿದ್ದಾನೆ, ರೈತರನ್ನ ನಂಬಿಸಿ ಮಹಾಮೋಸ ಮಾಡಿದ್ದಾನೆ ಈ ಒಂದು ಬ್ಯಾಂಕ್ ನ ಕಾರ್ಯದರ್ಶಿ. ಈತನ ಹೆಸರೇ ಗುಳುಂ ಕಾರ್ಯದರ್ಶಿ ಅಂತಾನೆ ಈಗಾಗಲೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ಯಾವ ರೀತಿಯಾಗಿ ಒಂದೊಂದು ಕೇಸಲ್ಲೂ ಈತ ಫ್ರಾಡ್ ಮಾಡಿದ್ದಾನೆ, ರೈತರನ್ನ ನಂಬಿಸಿ ಯಾವ ರೀತಿಯಾಗಿ ಮೋಸ ಮಾಡಿದ್ದಾನೆ, ಏನು ಅರಿಯದ ಅನಕ್ಷರಸ್ಥ ರೈತರನ್ನ ಈತ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಸಾಲವನ್ನ ಮಂಜೂರು ಮಾಡಿಸ್ಕೊಂಡು ದಾಖಲೆಗಳನ್ನ ಸೃಷ್ಟಿಸಿ, ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಅಧ್ಯಕ್ಷರ ನಕಲಿ ಸಹಿಯನ್ನ ಕೂಡ ಹಾಕಿ ಸಾಲವನ್ನ ಮಂಜೂರು ಮಾಡಿಸ್ಕೊಳ್ತಾ ಇದ್ದ, ರೈತರಿಗೆ ಸಾಲ ಮಂಜೂರನ್ನ ಮಾಡಿಸ್ತಾ ಇದ್ದ. ಜೊತೆಗೆ ಮಂಜೂರಾದ ಸಾಲದ ಮೊತ್ತವೇ ಬೇರೆ, ಈತ ರೈತರಿಗೆ ಕೊಡ್ತಾ ಇದ್ದಂತಹ ಮೊತ್ತವೇ ಬೇರೆ. ಒಂದ್ ಕಡೆ ಸಾಲವನ್ನ ಪಡ್ಕೊಳ್ತಾ ಇದ್ದ, ಇನ್ನೊಂದ್ ಕಡೆ ರೈತರಿಗೆ ಕೊಡ್ತಾ ಇದ್ದ ಅಮೌಂಟ್ ಕೂಡ ಬೇರೆ ಬೇರೆ. ರೈತರಿಗೆ ಸ್ವಲ್ಪ ಕೊಟ್ಟು, ನಿಮ್ಗೆ ಸಾಲ ಮಂಜೂರಾಗಿದೆ ಅಂತ ಹೇಳಿ ರೈತರಿಗೆ ಸ್ವಲ್ಪ ಕೊಟ್ಟು ಉಳಿದ ಹಣವನ್ನ ತಾನು ಪಡ್ಕೊಳ್ತಾ ಇದ್ದ. ಅಮಾಯಕ ರೈತರಿಗೆ ಇದು ಯಾವತ್ತು ಗೊತ್ತಾಗ್ತಾನೆ ಇರ್ಲಿಲ್ಲ. ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ಈ ಒಂದು ಬ್ಯಾಂಕ್ ಸಿಬ್ಬಂದಿಯ ಮಹಾಮೋಸದ ಇಂಚಿಂಚು ಕಥೆಯನ್ನ. ಯಾವ ರೈತರಿಗೆ ಯಾವ ರೀತಿಯಾಗಿ ಈತ ಮೋಸ ಮಾಡಿದ್ದಾನೆ, ಯಾವ ರೀತಿಯಾಗಿ ಇದರ ಲಾಭವನ್ನ ಈತ ಪಡ್ಕೊಂಡಿದ್ದಾನೆ, ಯಾವ ರೀತಿಯಾಗಿ ಒಂದು ಜನರನ್ನ, ರೈತರನ್ನ, ಅನಕ್ಷರಸ್ಥರನ್ನ, ಏನು ಅರಿಯದ ಮುಕ್ತರನ್ನ ಈತ ಹೇಗೆ ವಂಚನೆಗೆ ಒಳಪಡಿಸಿದ್ದಾನೆ ಅನ್ನೋದ್ರ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.
ಜೊತೆಗೆ ಇದನ್ನ ಮುಖವಾಡವನ್ನ ಕೂಡ ಕಳಿಸ್ತಾ ಇದ್ದೀವಿ. ಹೇಗೆ ಒಬ್ಬೊಬ್ಬ ರೈತರಿಗೆ ಸಾಲವನ್ನ ಮಂಜೂರು ಮಾಡಿಸಿಕೊಂಡು ತಾನು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಕಲಿ ಅಧ್ಯಕ್ಷರ ಸಹಿಯನ್ನ ಕೂಡ ಅಧ್ಯಕ್ಷರ ನಕಲಿ ಸಹಿಯನ್ನ ಕೂಡ ಹಾಕಿಸಿಕೊಂಡು ಜೊತೆಗೆ ಸಾಲ ಒಂದು ಮಂಜೂರಾಗ್ತಾ ಇದ್ದಿದ್ದ ಅಮೌಂಟೇ ಬೇರೆ, ಈತ ರೈತರಿಗೆ ಕೊಡ್ತಾ ಇದ್ದಂತಹ ಅಮೌಂಟೇ ಬೇರೆ. ಇವೆಲ್ಲದರ ಈತನ ಕರ್ಮಕಾಂಡವನ್ನ ಈತನ ಮುಖವಾಡವನ್ನ ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ. ಬೆಳೆ ವಿಮೆ ಸಾಲವನ್ನ ಕೂಡ ಈತ ಗುಳುಂ ಮಾಡ್ಕೊಂಡಿದ್ದಾನೆ. ಪ್ರತಿ ರೈತರ ಹೆಸರಲ್ಲೂ ಕೂಡ ಸಾಲವನ್ನ ತೆಗೆದಿದ್ದಾನೆ. ಆ ರೈತರ ಹೊಲದ ಸರ್ವೆ ನಂಬರ್ ಆಗಿರ್ಬೋದು, ಅವರ ಹೆಸರು ಆಗಿರ್ಬೋದು, ಏನೇನಿದೆ ದಾಖಲೆಗಳು ಅದನ್ನೆಲ್ಲವನ್ನ ಕೂಡ ನಕಲಿಯನ್ನಾಗಿ ಮಾಡಿಕೊಂಡು ತಾನು ಇದರಲ್ಲಿ ಸಾಲವನ್ನ ಮಂಜೂರು ಮಾಡಿಸಿಕೊಂಡು ಆ ಹಣವನ್ನ ಈತ ಪಡ್ಕೊಂಡಿರುವಂತಹ ಒಬ್ಬ ಬ್ಯಾಂಕ್ ಸಿಬ್ಬಂದಿ. ನಮ್ಮ ಹೊಲದಲ್ಲಿ ನಮ್ಮ ಸರ್ವೆ ನಂಬರ್ದಾಗ ನಾವು ಯಾರು ಒಂದು ಪೇಷನು ಸಾಲ ತೊಗೊಂಡಿಲ್ಲರಿ. ನಮ್ಮ ಹೊಲದ ಮೇಲೆ ಮತ್ತೊಬ್ರು ಹೆಸರಾಕಿ 7 ಮಂದಿ ಹೆಸರ ಮೇಲೆ ರೊಕ್ಕ ಲೋನ ತೊಗೊಂಡ್ಬಿಟ್ಟಾರೆ. ಅದು ಏನದ ಈಗ ಲಿಸ್ಟ್ ಬಂದ ಮೂಲಕ, ಊರಾಗ ಲಿಸ್ಟ್ ನೋಡಿದ ಮೂಲಕ ನಮ್ಮ ಹೊಲದ ಮೇಲೆ ಸಾಲ ಅದ ಮತ್ತೊಬ್ರ ಹೆಸರು ಅದ ಅಂತ ಹೇಳಿಕೆ ನೋಡಿದೇವೆ ರೀ. ಅವರಿಗೆ ನಮ್ಮ ಮಗ ಹೋಗಿ ಅವ್ರಿಗೆ ಕೇಳಿದ್ರೆ ನಿಮ್ಗೇನು ಸಂಬಂಧ ಇಲ್ಲ, ಅದು ನಿಮ್ಮದು ಸಾಲ ಅಲ್ಲ, ನಾವೆಲ್ಲ ಅದು ಕೇರ್ ಮಾಡ್ತೀವಿ, ಮುಂದೆ ನಿಮ್ಮ ಹೊಲದ ಮ್ಯಾಗೆ ಸಾಲ ಇಡುವುದಿಲ್ಲ ಅಂತ. ಇದಾಗಿದ್ದಕ್ಕೆ ನಮ್ಗೇನು ಗೊತ್ತಿಲ್ಲ ರೀ, ಸಹಿ ಇಲ್ಲ ಸೂತ್ರಿಲ್ಲ ಏನು, ಅದೇನು ಫಸ್ಟಿಗೆ ಒಂದು ಹಾರ ಹಾಕೊಂಡ್ ಬಂದಿದ್ದು ಇಷ್ಟೇ ಖರೆ ರೀ, ಮತ್ತೆ ಅದು ಸಹಿನೇ ಗೊತ್ತಿಲ್ಲ ನಮ್ಗೆ. ಸೊಸೈಟಿಗೆ ಹೋಗಿಲ್ಲ ರೊಟ್ಟ, ಸೊಸೈಟಿಗೆ ಹೋಗಿಲ್ಲ. ಅವು ನಾವು ಹೆಬ್ಬಟ್ ಹೊತ್ತಿವಿ, ಒಂದು ಸಾರಿನೂ ಹೆಬ್ಬಟ್ ಹೊತ್ತಿಸ್ಕೊಂಡಿಲ್ಲ ನಮ್ಗೆ. ಅವ್ರವ್ರೆ ಏನು ಮಾಡ್ರ ಗೊತ್ತಿಲ್ಲ ರೀ. ಅವರ ಒಟ್ಟು ನಮ್ಮ ಕೈಲಿ ಅಮ್ಮನ ಸೈನು ತೊಗೊಂಡಿಲ್ಲ, ಅದೇನು ಫಸ್ಟಿಗೆ ಒಂದು ಹಾರ ಹಾಕೊಂಬಂದಿದ್ರು ಇಲ್ಲೇ ಶಿವಣಗೌಡ ಮನೆಯಾಗ ಅಷ್ಟೇ ಕರೀ ನಾವು. ಮತ್ತು ಯಾವುದಕ್ಕೂ ಕರೆಸಿಲ್ಲ ರೀ ಒಟ್ಟ ನಮ್ಗೆ ಅವರು. ಇದ್ರದ ಸಿಂದಿ 18 ಎಕರೆ ಹೊಲನೂ ಹೋಗ್ಯದ್ರಿ ನಮ್ಮದು, ಎಲ್ಲ ಭಾಳ ಲಾಸ್ ಮಾಡ್ಕೊಂಡ್ರಿ ಇದ್ರ ಸಲ್ಯಂದಿ. ಅದೇನು ಗೊತ್ತಿಲ್ಲ ರೀ ನಮ್ಗೆ, ತಾವೇ ಎಲ್ಲ ಅವರೇ ಮಾಡ್ಕೊಂಡ್ರೆ ನೋಡ್ರಿ ಅವರು, ಎಲ್ಲ ಭಾಳ ಲಾಸ್ ಆಗ್ಯಾವ್ರಿ. ಎಲ್ಲ ಚಿಂತೆಗೆ ಕಿ ನಮ್ಮನೆ ಎಲ್ಲ ಆಗಿ ನೋಡ್ರಿ, ನಾವು ಮನಾರ 50 ಎಕರೆ ಹೊಲ ಗಳಿಸಿಟ್ಟಣ್ರಿ ನಮ್ಮ ಅಮ್ಮ ಇದ್ದ, ಈಗ 18 ಎಕರೆ ಹೊಲ ಇದ್ರ ಕಾಲಾಗೆ ಕಳ್ಕೊಂಡಂಗೆ ಆಗ್ಯದ ನೋಡ್ರಿ. ಎಲ್ಲರಿಗೂ ಮೋಸ ಮಾಡ್ಯಾನ್ರಿ, ನಮಗಂತೂ ಪುರ್ತಿ ಇದಕ್ಕೆ ನಿಂತ ನೋಡ್ರಿ. ಈಗ ಯಾವ ರೀತಿಯಾಗಿ ಈತ ರೈತರನ್ನ ಮೋಸ ಮಾಡಿದ್ದಾನೆ, ಅವರ ಒಂದು ಅನಕ್ಷರತೆಯನ್ನೇ ದುರ್ಬಳಕೆ ಮಾಡಿಕೊಂಡು ಇದರ ಉಪಯೋಗವನ್ನ ಈತ ಪಡ್ಕೊಂಡು ಹೇಗೆ ಮೋಸ ಮಾಡಿದ್ದಾನೆ, ಯಾವ ರೀತಿಯಾಗಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಈತನ ಮಹಾಮೋಸದ ಕತೆ, ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡಿದ್ದಾನೆ ಎಲ್ಲವನ್ನ ಕೂಡ ಮಾಹಿತಿಯನ್ನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಯಾವ ರೀತಿಯಾಗಿ ರೈತರ ಹಣವನ್ನ ರೈತರಿಗೆ ಸಾಲದ ಹೆಸರಲ್ಲಿ ಬ್ಯಾಂಕ್ ಸಿಬ್ಬಂದಿಯೇ ಮೋಸ ಮಾಡಿದ್ದಾನೆ ಅನ್ನುವಂತಹ ಸುದ್ದಿಯನ್ನ ನೋಡ್ತಾ ಇದ್ವಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ರೈತರ ಹೆಸರಿನಲ್ಲಿ ಸಾಲ ಮಂಜೂರಾತಿ ಮಾಡಿಕೊಂಡು ಮತ್ತೆ ಆ ಹಣವನ್ನು ತಾನೇ ಸ್ವಾಹ ಮಾಡಿಕೊಂಡಂತಹ ಈ ಒಂದು ಸಿಬ್ಬಂದಿಯ ಬಗ್ಗೆ ಜನರಿಗೆ ಯಾವಾಗ ಮಾಹಿತಿ ಗೊತ್ತಾಯಿತು, ಈಗ ಜನರು ಏನ್ ಹೇಳ್ತಾರೆ, ಏನಾದ್ರೂ ಮೇಲಾಧಿಕಾರಿಗಳ ದೂರನ್ನ ನೀಡಲಾಗಿದೆಯಾ, ಹೇಗೆ ಶಿವರಾಮ್? ನವಿತಾ, ಅಮಾಯಕ ರೈತರ ಹೆಸರಲ್ಲಿ ನಡೆದಂತಹ ಬಹುದೊಡ್ಡ ವಂಚನೆ ಇದಾಗಿದೆ ಅಂತ ಹೇಳಬಹುದು. ರೈತರಿಗೆ ಏನಂದ್ರೆ ರೈತರಿಗೆ ಸಹಾಯ ಆಗಲಂತೇಳಿ ಸರ್ಕಾರ ಬಡ್ಡಿರಹಿತ ಸಾಲವನ್ನ ಸೊಸೈಟಿಗಳ ಮೂಲಕ ಕೊಡ್ತಾ ಇದೆ. ಆದ್ರೆ ಈ ಶಿವಾನಂದ ಬಿರಾದರ್ ರೈತರ ಹೆಸರಲ್ಲಿ ಬಡ್ಡಿ ರೈತ ಸಾಲನ ತಗೊಳ್ಳೋದ್ರ ಜೊತೆಗೆ ಸಾಲ ಮನ್ನಾ ಯೋಜನೆಯನ್ನು ಪಡ್ಕೊಂಡಿದ್ದಾನೆ, ಮತ್ತು ಬೆಳೆ ವಿಮೆ ಪರಿಹಾರನೂ ಸಹ ತಾನೇ ಪಡ್ಕೊಂಡಿದ್ದಾನೆ. ಇಲ್ಲಿ ಸಾಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೈತರಿಂದ ದಾಖಲೆಗಳು ತರಿಸ್ಕೊಳ್ಳೋದು, ನಂತರ ಇಲ್ಲ ನಿಮಗೆ ಸಾಲ ಮಂಜೂರಾಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸೋದು, ಅದೇ ದಾಖಲೆ ಇಟ್ಕೊಂಡು ಮುಂದೆ ತಾನೇ ಸಾಲ ಪಡೆದುಕೊಂಡು ಅದ್ರ ಸಾಲ ಮನ್ನಾನು ಸಾಲದ ಹಣ ತಾನೇ ಪಡ್ಕೊಳ್ಳೋದು. ನಂತರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಏನು ಸಾಲ ಮನ್ನಾ ಏನು ಪರಿಹಾರ ಸಿಕ್ತು ಆ ಪರಿಹಾರ ಸಹ ತಗೊಂಡಿದ್ದಾನೆ. ಅಲ್ಲದೇ ಮುಂಗಾರು ಮತ್ತು ಹಿಂಗಾರು ಎರಡೂ ಬೆಳೆ ವಿಮೆ ಪರಿಹಾರ ಸಹ ತಾನೇ ತೆಗೆದುಕೊಂಡಿದ್ದಾನೆ. ಒಟ್ಟು ಇದು 2012 ಅಸ್ತಿತ್ವಕ್ಕೆ ಬಂದಂತಹ ಬ್ಯಾಂಕ್ ಇದಾಗಿದೆ. 2012 ಬಂದಂತಹ ಬ್ಯಾಂಕ್ನಲ್ಲಿ 2,30,00,000 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ, ಅಂದರೆ ಸಾಲ ಮಂಜೂರಾಗಿದೆ, ಮತ್ತು 4,60,00,000 ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಬಹುತೇಕ 70% ಇಲ್ಲೇನಂದ್ರೆ ಅವ್ಯವಹಾರ ಆಗಿದೆ. ಕೆಲವೊಬ್ರು ಕೇಳಿದ ರೈತರಿಗಷ್ಟೇ ಒಂದಿಷ್ಟು 90,000 ಇತ್ತಂದರೆ 20,000 ಸಾಲ ಕೊಡೋದು ಇಷ್ಟೇ ಮಂಜೂರಾಗಿದೆ ಅಂತ ಹೇಳೋದು ಈ ರೀತಿ ಮಾಡಿದ್ದಾನೆ. ಕೆಲವೊಬ್ರು ಯಾರು ಡಾಮಿನೇಟ್ ಇರ್ತಾರೋ ಅಂಥ ರೈತರಿಗೆ ಮಾತ್ರ ಒಂದಷ್ಟು ಹಣ ಕೊಟ್ಟಿದ್ದಾನೆ. ವಿಚಿತ್ರ ಅಂದರೆ ಏನು ಸೊಸೈಟಿ ಅಧ್ಯಕ್ಷ ಲಲಿತಾಬಾಯಿ ಅವರ ಮನೆಯಲ್ಲಿನೇ 9 ಜನರ ಹೆಸರಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಸಾಲ ಮಂಜೂರು ಮಾಡ್ಕೊಂಡಿದ್ದಾನೆ. ಅಲ್ಲದೇ ಲಲಿತಾಬಾಯಿ ಅವರ ಏನು ಮಾವ ಇದ್ದ ಯಶವಂತರಾಯ ಅವರು ಸತ್ತು 12 ವರ್ಷದ ನಂತರ ಸಹ ಅವರ ಹೆಸರಲ್ಲಿ ಲೋನ್ ತೆಗೆದುಕೊಳ್ಳಲಾಗಿದೆ. ಇಲ್ಲಿ 10 ಜನರು ಏನು ಮೃತಪಟ್ಟವರು ಅವ್ರ ಹೆಸರಲ್ಲಿ ಲೋನ್ ತೆಗೆದುಕೊಳ್ಳಲಾಗಿದೆ. ಈ ಕಾರ್ಯದರ್ಶಿ ಕರಾಮತ್ ಎಷ್ಟು ಮಟ್ಟಿಗಿದೆ ಅಂದರೆ
ಮುಸ್ಲಿಮರು ಸಹ ಇಲ್ಲಿ ಎಸ್ ಸಿ ಫಲಾನುಭವಿಗಳಾಗಿದ್ದಾರೆ. ಇಲ್ಲಿ ದಾಖಲೆಗಳೇನು ಕೊಟ್ಟಿದ್ದಾರೆ, ಒಂದಕ್ಕೊಂದು ತಾಳಮೇಳ ಇಲ್ಲ, ಪಹಣಿ ಬೇರೆ. ಯಾವ ರೀತಿಯಾಗಿ ಪ್ರಾಬ್ಲಮ್ ಮಾಡಿದಾನೆ, ಮೋಸ ಮಾಡಿದಾನೆ ಅನ್ನೋದನ್ನ ಕೂಡ ನೋಡಿದ್ವಿ ಶಿವರಾಮ್. ಆದ್ರೆ ಈಗ ಹೇಗೆ ಮುಂದಿನ ಕ್ರಮ ಏನು, ಏನಾದ್ರೂ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ವಹಿಸ್ತಾರೆ, ಅಥವಾ ರೈತರು ಏನು ಹಣ ಸಹ ಅವರ ಹೆಸರಲ್ಲಿ ಮಂಜೂರಾಗಿದೆ ಅದು ಹಾಗೇನೇನ ಹೇಗೆ, ಅಥವಾ ಏನಾದ್ರೂ ಅವರ ಸಮಸ್ಯೆಗೆ ಪರಿಹಾರ ಸಿಗುವ ಚಾನ್ಸಸ್ ಇದೆಯಾ ಹೇಗೆ? ನವಿತಾ, ಅದು ಏನಂದ್ರೆ ಈ ರೀತಿ ಸಾಲ ಪಡೆದಿದ್ದಾನೆ ಅಂತ ಇತ್ತೀಚೆಗಷ್ಟೇ ಗೊತ್ತಾಗಿ ಅವರು ಲಿಸ್ಟ್ ಪಡೆದಾಗ ಈ ಒಂದು ಮಾಹಿತಿ ಬಹಿರಂಗಗೊಂಡಿದೆ. ಈಗ ರೈತರದೇನಂದ್ರೆ ನಮ್ಮ ಹೆಸರಲ್ಲೇನು ಸಾಲ ತಗೊಂಡಿದ್ದಾನೆ, ಆ ಸಾಲನ ನಮಗೆ ಕೊಡಬೇಕು, ಜೊತೆಗೆ ಸಾಲ ಮನ್ನಾ ಮತ್ತು ಬೆಳೆ ವಿಮೆ ಪರಿಹಾರ ಏನು ತೆಗೆದುಕೊಂಡಿದ್ದಾನೆ ಅದೆಲ್ಲವನ್ನು ರೈತರಿಗೆ ಮುಟ್ಟಿಸಬೇಕು, ಇಲ್ಲದೆ ಇದ್ರೆ ನಾವು ಕ್ರಿಮಿನಲ್ ಕೇಸ್ ಆಗ್ತೀವಿ ಅನ್ನೋದು ರೈತರ ಹೇಳಿಕೆಯಾಗಿದೆ. ಒಟ್ಟಾರೆ ಏನು ರೈತರಿಗೆ ರೈತರ ಹೆಸರಲ್ಲಿ ವಂಚನೆ ಆಗಿದೆ, ಅದನ್ನ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದು ಐದು ಜನರ ಐದು ಗ್ರಾಮಸ್ಥರ ಆಗ್ರಹವಾಗಿದೆ. ನವಿತಾ, ಹಾಗೆ ಸಂಪರ್ಕದಲ್ಲಿರಿ ಶಿವರಾಮ್ ಹಸುಂಡಿ. ಇನ್ನು ಮತ್ತೊಂದು ಸುದ್ದಿ ಇದೆ, ಈಗ ರೈತರಿಗೆ ಹೇಗೆ ಮೋಸ ಆಗಿದೆ ಇಲ್ಲಿ, ಯಾವ ಅವರ ಹೆಸರಲ್ಲಿ ಹೇಗೆ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂತ ಸುದ್ದಿಯನ್ನ ನೋಡಿದ್ವಿ. ಟಾಯ್ಲೆಟ್ ಹಣವನ್ನು ಕೂಡ ಭ್ರಷ್ಟರು ಬಿಡ್ತಾ ಇಲ್ಲ ಅಂತ ಹೇಳಿ, ಯಾಕೆ ಏನು ಅನ್ನೋದ್ರ ಬಗ್ಗೆ ಹುಬ್ಳಿಯಿಂದ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಮಾಹಿತಿಯನ್ನ ಕೊಡ್ತಾರೆ. ಹೇಗೆ ಇಲ್ಲಿ ತೆರಿಗೆ ಹಣವನ್ನ ವಂಚನೆಯ ಮೂಲಕ ಅಥವಾ ಲಪಡರಾಯಿಸಲಾಗಿದೆ ಅನ್ನೋದ್ರ ಮಾಹಿತಿಯನ್ನು ಕೂಡ ನಾನು ಅವರಿಂದ ಪಡ್ಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಥ್ಯಾಂಕ್ ಯು ಶಿವರಾಮ್ ಅಸುಂಡಿ. ಡೀಟೇಲ್ಸ್, ರೈತರ ಹೆಸರಲ್ಲಿ ಯಾವ ರೀತಿಯಾಗಿ ಮೋಸ ಮಾಡಲಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಸಾರ್ವಜನಿಕರ ತೆರಿಗೆ ಹಣವನ್ನು ಕೂಡ ಹೇಗೆ ಲಪಟಾಯಿಸ್ತಾರೆ, ಯಾವ ರೀತಿಯಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನ ಲಪಟಾಯಿಸುವ ತಂತ್ರವನ್ನ ಮಾಡ್ತಾರೆ, ಇವೆಲ್ಲದರ ಮಾಹಿತಿಯನ್ನ ಇನ್ನೊಂದು ಸ್ಟೋರಿಯಲ್ಲಿ ತೋರಿಸ್ತೀವಿ. ಬಿಟ್ಟಿಲ್ಲ, ನಿಜವಾಗ್ಲೂ ಕೂಡ ಈ ಟಾಯ್ಲೆಟ್ ಹಣವನ್ನು ಕೂಡ ಬಿಟ್ಟಿಲ್ಲ ಇವರು. ಶೌಚಾಲಯ ಹಣವನ್ನ ಕೂಡ ನುಂಗಿದ್ರು, ಒಂದೇ ಕಂಪನಿ, ದರ ಮಾತ್ರ ಇಲ್ಲಿ ಎರಡೆರಡು. ಟಾಯ್ಲೆಟ್ ಅಲ್ಲೂ ಕೂಡ ಯಾವ ರೀತಿಯಾಗಿ ಮೋಸ ಮಾಡಬಹುದು, ಈ ಟಾಯ್ಲೆಟ್ ಅಲ್ಲೂ ಕೂಡ ಹೇಗೆ ವಂಚನೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಈ ಟಾಯ್ಲೆಟ್ ಹಣವನ್ನ ಕೂಡ ಬಿಡ್ತಾ ಇಲ್ಲ, ಶೌಚಾಲಯದ ಹಣವನ್ನ ಕೂಡ ಇಲ್ಲಿ ನುಂಗಲಾಗಿದೆ. ಕಂಪನಿ ಒಂದೇ ಆದ್ರೆ ದರ ಮಾತ್ರ ಎರಡು, ಒಂದೇ ಪ್ಲೇಸ್ ದರ ಮಾತ್ರ ಎರಡೆರಡು ಅನ್ನುವ ರೀತಿಯಾಗಿದೆ. ಹಣವನ್ನ ನುಂಗೋದಿಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿದೆ. ರಾಜಕೀಯ ಕೂಡ ಹೇಗಿದೆ ಅಂದ್ರೆ ಒಂದ್ ರೀತಿಯಲ್ಲಿ ಹೊಂದಾಣಿಕೆ ರಾಜಕೀಯ ನಡೆದಿದೆ ಈ ಟಾಯ್ಲೆಟ್ ಅಲ್ಲೂ ಕೂಡ. ಶೌಚಾಲಯದ ಹಣವನ್ನ ಕೂಡ ಇಲ್ಲಿ ನುಂಗಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈ ಟಾಯ್ಲೆಟ್ ಅಲ್ಲೂ ಕೂಡ ಯಾವ ರೀತಿಯಾಗಿ ತೆರಿಗೆ ಹಣವನ್ನ ಇಲ್ಲಿ ಯೂಸ್ ಮಾಡಿಕೊಳ್ಳಲಾಗಿದೆ, ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹುಬ್ಬಳ್ಳಿ ಪಾಲಿಕೆಯಲ್ಲಿ ನಡೆದಂತಹ ಗೋಲ್ಮಾಲ್ ಇದು, ಒಂದೇ ಕಂಪನಿ ಆದ್ರೆ ದರ ಮಾತ್ರ ಎರಡೆರಡು. ಪಾಲಿಕೆಯಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ. ಇದು ನಡೆದಿರೋದು ಹುಬ್ಬಳ್ಳಿಯ ಪಾಲಿಕೆಯಲ್ಲಿ, ಹುಬ್ಬಳ್ಳಿ ಪಾಲಿಕೆಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ನ ಕತೆ ಇದು. ಒಂದೇ ಕಂಪನಿ ಆದ್ರೆ ರೇಟ್ ಮಾತ್ರ ಎರಡೆರಡು. ಪಾಲಿಕೆಯಲ್ಲಿ ಹೊಂದಾಣಿಕೆ ರಾಜಕೀಯವನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿಗೆ ಒಂದು ದರ ಆದ್ರೆ ಅದರಲ್ಲೂ ಕೂಡ ನಾವು ಗಮನಿಸಬೇಕಾಗಿರೋದು ಕಂಪನಿ ಒಂದೇ ಇದೆ ಇಲ್ಲಿ, ಆದ್ರೆ ರೇಟ್ ಮಾತ್ರ ಬೇರೆ ಬೇರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಅವರಿಗೆ ಒಂದು ದರವನ್ನ ಹಾಕಲಾದ್ರೆ ಮತ್ತೊಂದು ಕಡೆಯಲ್ಲಿ ಹುಬ್ಬಳ್ಳಿ ಪಾಲಿಕೆಯವರಿಗೆ ಇನ್ನೊಂದು ದರವನ್ನ ಇಲ್ಲಿ ನೀಡಲಾಗಿದೆ. ಗೊತ್ತಿದ್ರೂ ಕೂಡ ಮೇಯರ್ ಆಗಿರಬಹುದು, ಶಾಸಕರು ಇಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಯಾಕಂದ್ರೆ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಅದೇ ಕಾರಣಕ್ಕಾಗಿ ಇಲ್ಲಿ ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ. ಸ್ಮಾರ್ಟ್ ಸಿಟಿ ಅವರಿಗೆ ಒಂದು ರೇಟ್ ಅನ್ನ ಹಾಕ್ತಾರೆ, ಹುಬ್ಳಿ ಪಾಲಿಕೆಯವರಿಗೆ ಇನ್ನೊಂದು ರೇಟ್. ಹಾಗಾದ್ರೆ ಯಾಕೆ ಮೇಯರ್ ಶಾಸಕರು ಮೌನಕ್ಕೆ ಶರಣಾಗಿದ್ದಾರೆ? ಕೇರಳ ಮೂಲದ ಕಂಪನಿಯಿಂದ ಕೂಡ ಪೂರೈಕೆಯನ್ನ ಮಾಡಲಾಗಿದೆ. ಸ್ಮಾರ್ಟ್ ಸಿಟಿಗೆ 15 ಈ ಟಾಯ್ಲೆಟ್ ಅನ್ನ ಪೂರೈಕೆ ಮಾಡಲಾಗಿದೆ. ಪ್ರತಿ ಈ ಟಾಯ್ಲೆಟ್ ಬೆಳೆ ಕೂಡ 4.55 ಲಕ್ಷ ರೂಪಾಯಿ. ಸ್ಮಾರ್ಟ್ ಸಿಟಿಗೆ 15 ಈ ಟಾಯ್ಲೆಟ್ ಅನ್ನ ಕೂಡ ಪೂರೈಕೆ ಮಾಡಲಾಗಿದೆ. ಪ್ರತಿ ಈ ಟಾಯ್ಲೆಟ್ ನ ಬೆಲೆಯನ್ನ ಹೇಳ್ತಾ ಇದೀವಿ, 4.55 ಲಕ್ಷ ರೂಪಾಯಿ. ಕೇರಳ ಮೂಲದ ಕಂಪನಿ ಇದು ಪೂರೈಕೆ ಮಾಡಿರುವಂತದ್ದು. ಹಾಗಾದ್ರೆ ಸ್ಮಾರ್ಟ್ ಸಿಟಿಗೆ ಪಾಲಿಕೆಗೆ ಯಾವ ರೀತಿಯಾದಂತಹ ರೇಟ್ ಅನ್ನ ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದೇ ಈ ಟಾಯ್ಲೆಟ್ಗೆ ಪಾಲಿಕೆ ದುಬಾರಿ ದರವನ್ನ ಹಾಕಿದೆ. ಎಲ್ಲಿ?
ಅದರಲ್ಲೂ ಕೂಡ ಹುಬ್ಬಳ್ಳಿಯ ಪಾಲಿಕೆಯ ಒಂದು ಈ ಟಾಯ್ಲೆಟ್ ಏನು ಯೂಸ್ ಮಾಡ್ಕೊಳ್ತಾರೆ ಅಥವಾ ಪೂರೈಕೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕಾಸ್ಟ್ಲಿ ರೇಟ್. ಪ್ರತಿ ಈ ಟಾಯ್ಲೆಟ್ ನ 6.5 ಲಕ್ಷ ರೂಪಾಯಿಗೆ ಇಲ್ಲಿ ಖರೀದಿಯನ್ನ ಮಾಡಲಾಗಿದೆ. ಒಟ್ಟು 30 ಈ ಟಾಯ್ಲೆಟ್ ಅನ್ನ ಖರೀದಿಸಿದೆ ಪಾಲಿಕೆ. ಈ ಒಂದೊಂದು ಈ ಟಾಯ್ಲೆಟ್ ಅಲ್ಲೂ ಕೂಡ 6.5 ಲಕ್ಷ ರೂಪಾಯಿಯನ್ನ ಖರೀದಿ ಮಾಡಲಾಗಿದ್ದು, ಸ್ಮಾರ್ಟ್ ಸಿಟಿಗೆ ರೇಟ್ ಕಡಿಮೆ ಇದೆ, ಪಾಲಿಕೆಗಾದ್ರೆ ಇಲ್ಲಿ ರೇಟ್ ಜಾಸ್ತಿ ಆಗಿದೆ. ಪ್ರತಿ ಟಾಯ್ಲೆಟ್ ಅಲ್ಲಿ 2 ಲಕ್ಷ ಗುಳುಮನ್ನ ಮಾಡಲಾಗಿದೆ. ಟೆಂಡರ್ ನಲ್ಲೇ ಪಾಲಿಕೆಗೆ ಭಾರಿ ಗೋಲ್ಮಾಲ್ ಅನ್ನ ಮಾಡಲಾಗಿದ್ದು, ಅಧಿಕಾರಿಗಳಿಗೆ ಇಲ್ಲಿ ಮೇಯರ್ ಕೂಡ ಫುಲ್ ಸಪೋರ್ಟ್ ಅನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಪ್ರತಿ ಟಾಯ್ಲೆಟ್ ಅಲ್ಲೂ ಕೂಡ 2 ಲಕ್ಷ ರೂಪಾಯಿಯಷ್ಟು ಗುಳುಮನ್ನ ಮಾಡಲಾಗಿದೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿಗೆ 15 ಈ ಟಾಯ್ಲೆಟ್ ಅನ್ನ ಸಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ 4.5 ಲಕ್ಷ ರೂಪಾಯಿ ಇರುತ್ತೆ, ಆದ್ರೆ ಪಾಲಿಕೆಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ 6.5 ಲಕ್ಷ ರೂಪಾಯಿ ಆಗತ್ತೆ ಇದೆ ಈ ಟಾಯ್ಲೆಟ್ ಗೆ. ಹಾಗಾದ್ರೆ 2 ಲಕ್ಷ ರೂಪಾಯಿಯಷ್ಟು ಹಣವನ್ನ ಇವರೇ ಸ್ವಾಹ ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ಎಲ್ಲೆಲ್ಲಿ ಹಣವನ್ನ ಲೂಟಿ ಮಾಡಬಹುದು, ಎಲ್ಲೆಲ್ಲಿ ಹೊಡಿಬಹುದು ಅನ್ನೋದಕ್ಕೆ ಟಾಯ್ಲೆಟ್ ಕೂಡ ಬಿಟ್ಟಿಲ್ಲ ಅಲ್ರಿ ಇವರು? ನಿಜ ಅನವಿತಾ, ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದಿಲ್ಲ ಒಂದು ವಿವಾದದಿಂದಾಗಿ ಚರ್ಚೆಯಲ್ಲಿರ್ತದೆ. ಈ ಬಾರಿ ಈ ಟಾಯ್ಲೆಟ್ಗಳಲ್ಲಿ ನಡೆದಂತಹ ಹಗರಣದಿಂದ ಚರ್ಚೆಗೆ ಬಂದಿದೆ. ಏನು ಈ ಟಾಯ್ಲೆಟ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಏನೋ ಯೋಜನೆ ಜಾರಿ ಆಗ್ತಾ ಇದೆ. ಕೇಂದ್ರದಿಂದ ವಿಶೇಷ ಅನುದಾನವನ್ನು ತಂದು ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿಯೇ ಸ್ಮಾರ್ಟ್ ಸಿಟಿಯವರು ಸುಮಾರು 15 ಈ ಟಾಯ್ಲೆಟ್ಗಳನ್ನು ಹುಬ್ಬಳ್ಳಿ ಧಾರವಾಡದ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪನೆಗೆ ಮುಂದಾಗಿದ್ದಾರೆ. ಅವರು ಕೇರಳ ಮೂಲದ ಒಂದು ಕಂಪನಿಗೆ ಟೆಂಡರ್ ಅನ್ನು ಕೊಟ್ಟಿದ್ದಾರೆ. ಆ ಟೆಂಡರ್ನಲ್ಲಿ ಪ್ರತಿ ಈ ಟಾಯ್ಲೆಟ್ ಸ್ಥಾಪನೆಗೆ 4,55,000 ರೂಪಾಯಿ ಹಣವನ್ನು ನಿಗದಿಪಡಿಸಿದ್ದಾರೆ. ಇದನ್ನು ನೋಡಿ ಎಚ್ಚೆತ್ತುಕೊಂಡಂತಹ ಮಹಾನಗರ ಪಾಲಿಕೆ ಕೂಡ ತಾನು 30 ಈ ಟಾಯ್ಲೆಟ್ಗಳನ್ನು ಸಿದ್ಧಪಡಿಸಬೇಕು, ನಗರದ ವಿವಿಧೆಡೆ ಸ್ಥಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಂಡರು. 30 ಈ ಟಾಯ್ಲೆಟ್ಗಳಿಗೆ ಟೆಂಡರ್ನ ಕರೆದಿದ್ದಾರೆ. ವಿಶೇಷ ಅಂದರೆ ಸ್ಮಾರ್ಟ್ ಸಿಟಿ ಅವರು ಯಾರಿಗೆ ಟೆಂಡರ್ ಕರೆದು ಈ ಒಂದು ಈ ಟಾಯ್ಲೆಟ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೇಳಿದಾರೋ, ನಿರ್ಮಿಸಲಿಕ್ಕೆ ಹೇಳಿದಾರೋ, ಆ ಕಂಪನಿಗೆ ಇವರು ಕರೆದಿದ್ದಾರೆ. ಆದರೆ ಇವರು ನಿಗದಿಪಡಿಸಿರುವಂತಹ ದರ ಮಾತ್ರ 6,50,000 ಮೀರ್ತಾ ಇದೆ. ಇದೆಲ್ಲವನ್ನು ನೋಡಿದರೆ ಎಲ್ಲೋ ಗೋಲ್ಮಾಲ್ ನಡೆದಿದೆ. ಒಂದೇ ಕಂಪನಿ, ಒಂದೇ ಪ್ರಾಡಕ್ಟು, ಆದರೆ ದರ ಮಾತ್ರ ಸ್ಮಾರ್ಟ್ ಸಿಟಿಗೆ ಬೇರೆ ಮತ್ತು ಮಹಾನಗರ ಪಾಲಿಕೆಗೆ ಯಾಕೆ ಬೇರೆ ಅನ್ನುವಂತಹ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಈ ಕುರಿತು ಉತ್ತರಿಸಬೇಕಾದಂತಹ ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು ಯಾರೂ ಕೂಡ ಚಕಾರವನ್ನು ಎತ್ತುತ್ತಾ ಇಲ್ಲ. ಆಡಳಿತ ಪಕ್ಷ BJP ಇದೆ, ಮೇಯರ್ ಕೂಡ ಅಧಿಕಾರಿಗಳ ಪರವಾಗಿ ಮಾತಾಡ್ತಾರೆ. ಇನ್ನೊಂದೆಡೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ನವರಿದ್ದರೂ ಕೂಡ ಅವರು ಕೂಡ ಚಕಾರವನ್ನು ಎತ್ತಾ ಇಲ್ಲ. ಈ ಹಿಂದೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಕೂಡ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ವಿರೋಧ ಪಕ್ಷ ಇದೆಯೋ ಇಲ್ಲೋ ಅನ್ನುವಂಥ ಸಂಶಯ ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಕ್ಕೆ ಇದೊಂದು ಕೂಡ ಪುಷ್ಟೀಕರಣ. ಪರಸ್ಪರ ಹೊಂದಾಣಿಕೆ ಮೂಲಕ ಇಲ್ಲಿ BJP ಸದಸ್ಯರಿದ್ದಾರೆ, JDS ಸದಸ್ಯರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ. ಇವರು ಅಧಿಕಾರಿಗಳನ್ನು ಪ್ರಶ್ನಿಸಬೇಕು. ಈ ಪೋರ್ಟಲ್ ಮೂಲಕ ಟೆಂಡರ್ ಕರೆದು ಪ್ರಕ್ರಿಯೆಯನ್ನು ನಡೆಸಲಾಗಿರ್ತದೆ. ಆದರೆ ಈ ಪೋರ್ಟಲ್ ಪ್ರಕ್ರಿಯೆ ಸರಿಯಾಗಿ ನಡೆದಿದೆಯೋ, ಹೇಗೆ ಗುತ್ತಿಗೆದಾರರು ಯಾಕೆ ದರವನ್ನು ಹೆಚ್ಚಿಗೆ ನಿಗದಿಪಡಿಸಿದರು, ಇದರಿಂದ ಪಾಲಿಕೆಗೆ ಯಾವ ರೀತಿ ಹೊರೆ ಆಗ್ತಾ ಇದೆ ಅನ್ನುವಂಥದ್ರ ಕುರಿತು ಕೂಡ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಚರ್ಚೆ ಆಗಬೇಕಾಗಿತ್ತು. ಇದ್ಯಾವುದನ್ನು ಕೂಡ ಮಹಾನಗರ ಪಾಲಿಕೆಯ ಸದಸ್ಯರು ಮಾಡ್ತಾ ಇಲ್ಲ, ಅಧಿಕಾರಿಗಳು ಕೂಡ ಯಾರಿಗೂ ಕೂಡ ತಿಳಿಯದ ಹಾಗೆ ಈ ರೀತಿಯ ಕೈಚಳಕವನ್ನು ತೋರಿಸುವುದರಲ್ಲಿ ಯಶಸ್ವಿ ಆಗಿದ್ದಾರೆ. ಸಾಕಷ್ಟು ವಿಷಯಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇಂತಹ ಟೆಂಡರ್ಗಳು ನಡೆದಾಗ ಅಧಿಕಾರಿಗಳು ಕೈಚಳಕ ತೋರಿಸಿ ಜನಪ್ರತಿನಿಧಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಈ ರೀತಿ ಜನರ ತೆರಿಗೆ ಹಣ ವಂಚನೆ ಮಾಡುವುದು ಸಾಮಾನ್ಯವಾಗಿದೆ. ಹೀಗಾಗಿ ಸಂಬಂಧಪಟ್ಟವರು ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ನವಿತಾ, ಎಸ್, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗೆ. ಒಟ್ಟಾರೆ ನಿಜವಾಗ್ಲೂ ಕೂಡ ಈಗಾಗಲೇ ಸಾರ್ವಜನಿಕರ ಆಗ್ರಹ ಕೂಡ ಹೌದು, ಎಲ್ಲರ ಆಗ್ರಹ ಕೂಡ ಹೌದು, ಯಾವ ರೀತಿಯಾಗಿ ಇಲ್ಲಿ ತೆರಿಗೆ ಹಣವನ್ನ, ಜನರ ತೆರಿಗೆ ಹಣವನ್ನ ಇಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಹಾಗಾಗಿ ಮೇಲಾಧಿಕಾರಿಗಳು ಇದರ ಗಮನವನ್ನ ವಹಿಸ್ತಾರೋ ಅಥವಾ ತಾವು ಕೂಡ ಇದರಲ್ಲಿ ಶಾಮೀಲ್ ಆಗ್ತಾರಾ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಈಗಾಗಲೇ ಸಸ್ಪೆನ್ಸ್ ಆಗಿದೆ. ಇದು ಈ ಹೊತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಒಡೆದು ಹೋಗುತ್ತಾ ವಿಶ್ವೇಶ್ವರಯ್ಯ ಅವರು ಕಟ್ಟಿದ ಡ್ಯಾಂ, KRS ಮಹಾಸ್ಫೋಟದ ಬಗ್ಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.